ಇಡೀ ಸಮಾಜ ತಲೆ ತಗ್ಗಿಸುವ ಕೃತ್ಯ ಎಸಗಿದ ಸಂಸದ ತಲೆಮರೆಸಿಕೊಂಡು ವಿದೇಶದಲ್ಲಿದ್ದಾನೆ. ಆತನಿಂದ ಬಲುಪೆಶುವಾದ ಹೆಣ್ಣು ಮಕ್ಕಳು ಎಲ್ಲೂ ಕಾಣಿಸಿಕೊಳ್ಳುತ್ತಿಲ್ಲ. ಎಸ್ಐಟಿ ರಚನೆಯಾದ ಮೇಲೂ ಕಿಡಿಗೇಡಿಗಳು ಕಂತಿನಲ್ಲಿ ವಿಡಿಯೋಗಳನ್ನು ಬಿಡುಗಡೆ ಮಾಡುತ್ತಿರುವುದು ಹಲವು ಮಹಿಳೆಯರ ನೆಮ್ಮದಿಯನ್ನು ಕಸಿದಿದೆ. ಹಣದ ಮದದ ಜೊತೆಗೆ ಅಧಿಕಾರದ ಮದವು ಸೇರಿ JDS ಪಕ್ಷದ ಏಕೈಕ ಸಂಸದ ಇಂದು ಸರಣಿ ಅತ್ಯಾಚಾರದ ಆರೋಪಿಯಾಗಿ ತಲೆಮರೆಸಿಕೊಳ್ಳುವಂತಾಗಿದೆ. ಮಾಜಿ ಪ್ರಧಾನಿಗಳು ಜಿಲ್ಲೆಗೆ ಬಂದಾಗ ಉಳಿಯಲು ಕೊಟ್ಟ ಮನೆಯನ್ನು ಅವರ ಮೊಮ್ಮಗ ಹಾಲಿ MP ತನ್ನ ಅಕ್ರಮ ಚಟುವಟಿಕೆ ಅಡ್ಡ ಮಾಡಿಕೊಂಡಿದ್ದು ಮಾಜಿ ಪ್ರಧಾನಿಗಳ ಮುಖಕ್ಕೂ ಮಸಿಬಳಿದಂತಾಗಿದೆ. ತನ್ನ ಲೈಂಗಿಕ ತೆವಲಿನ ಬಲೆಗೆ ಬೀಳಿಸಿರುವುದಷ್ಟೇ ಈ ಸಂಸದನ 5 ವರ್ಷದ ಸಾಧನೆ ಎಂದಷ್ಟೇ ಹೇಳಬೇಕು. ನಮಸ್ಕಾರ ಸ್ನೇಹಿತರೆ, ದೇಶದ ಸಂಸತ್ತಿನಲ್ಲಿ ಹಾಸನ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿರುವ ಸಂಸದ ಪ್ರಜ್ವಲ್ ರೇವಣ್ಣ ತನ್ನ ಕುಟುಂಬದ ರಾಜಕೀಯ ಪ್ರಭಾವ, ಅಧಿಕಾರದ ಮದ, ಜಮೀನ್ದಾರಿ ಪ್ರವೃತ್ತಿ ಎಲ್ಲವನ್ನು ಮೈಗೂಡಿಸಿಕೊಂಡು 5 ವರ್ಷಗಳಲ್ಲಿ ನಡೆಸಿದ ಲೈಂಗಿಕ ಹತ್ಯಾಕಾಂಡದಿಂದ ಇಂದು ಹಲವು ಕುಟುಂಬಗಳು ಊರು ಬಿಡುವಂತಾಗಿದೆ. ಒಂದಲ್ಲ ಒಂದು ರೀತಿಯಲ್ಲಿ ರೇವಣ್ಣ ಕುಟುಂಬದ ಜೊತೆ ನಂಟಿದ್ದ ಎಲ್ಲರನ್ನು ಅನುಮಾನದಿಂದ ನೋಡುವಂತಾಗಿದೆ. ಹಲವರು ಮಕ್ಕಳ ಮದುವೆ ನಿಂತು ಹೋಗುವ ಆತಂಕದಲ್ಲಿದ್ದಾರೆ. ತಾಯಿ, ಮಗಳು, ಸೊಸೆ, ಸೋದರಿ ಹೀಗೆ ಎಲ್ಲರನ್ನು ಸಂಕಟಕ್ಕೆ ದೂಡಿದ ಪರಿಸ್ಥಿತಿ ಇದು. ತನ್ನ ಪಕ್ಷದ ಗೆಲುವಿಗಾಗಿ ಕರಪತ್ರ ಹಿಡಿದು ಬಿಸಿಲಲ್ಲಿ ತಿರುಗಾಡಿ ಮನೆ ಮನೆಗೆ ಹೋಗಿ ಮತ ಕೇಳುತ್ತಿದ್ದ JDS ಕಾರ್ಯಕರ್ತೆಯರನ್ನೇ ತನ್ನ ತಾಯಿಯ ವಯಸ್ಸಿನವರನ್ನು ಬಿಡದೆ ತನ್ನ ಕಾಮವಾಂಚೆಗೆ ಬಳಸಿಕೊಂಡವ ಪ್ರಜ್ವಲ್. ವಿಡಿಯೋದಲ್ಲಿ ಯಾರೆಲ್ಲ ಇದ್ದಾರೆ ಎಂದು ಅದನ್ನು ನೋಡಿದವರು ಮಾತನಾಡಿಕೊಂಡರೆ, ಕಿಡಿಗೇಡಿಗಳು ತಮಗಾಗದ ಮನೆಯವರ ಹೆಣ್ಣು ಮಕ್ಕಳ ಬಗ್ಗೆ ಸುಳ್ಳು ಹಬ್ಬಿಸುವ ಆತಂಕವೂ ಇದೆ. JDSಗೆ ನಿಷ್ಠರಾಗಿರುವ ಕುಟುಂಬದ ಹೆಣ್ಣು ಮಕ್ಕಳೇ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಎಂದು ಸ್ಥಳೀಯರು ಹೇಳುತ್ತಾರೆ. ಅಷ್ಟೇ ಅಲ್ಲ, ಆರೋಪಿ ಬಲಿಷ್ಠ ಒಕ್ಕಲಿಗ ಕುಟುಂಬದವನು, ಆ ಕಾರಣಕ್ಕೆ ಅವರನ್ನು ಬಿಟ್ಟುಕೊಡಲು ಅವರೆಲ್ಲ ತಯಾರಿಲ್ಲ ಎಂಬ ಮಾತುಗಳು ಕೇಳಿಬಂತು. ಇಡೀ ಸಮಾಜ ತಲೆ ತಗ್ಗಿಸುವ ಕೃತ್ಯ ಎಸಗಿದ ಸಂಸದ ತಲೆಮರೆಸಿಕೊಂಡು ವಿದೇಶದಲ್ಲಿದ್ದಾನೆ. ಆತನಿಂದ ಬಲುಪೆಶುವಾದ ಹೆಣ್ಣು ಮಕ್ಕಳು ಎಲ್ಲೂ ಕಾಣಿಸಿಕೊಳ್ಳುತ್ತಿಲ್ಲ. ಅವರೆಲ್ಲ ಎಲ್ಲಿದ್ದಾರೆ ಎಂಬ ಪ್ರಶ್ನೆ ಎಲ್ಲರನ್ನು ಕಾಡುತ್ತಿದೆ. ಮನೆ ಮಠ ಬಿಟ್ಟರೂ ಈ ಆಘಾತದಿಂದ ಚೇತರಿಸಿಕೊಳ್ಳುವುದು ಸುಲಭದ ಮಾತಲ್ಲ. ಮಹಿಳೆಯರು ಒಪ್ಪಿತ ಸಂಬಂಧ ಬೆಳೆಸಿದ್ದಾರೆ ಎನ್ನುವುದು ಕೆಲವರ ವಾದ. ಆದರೆ ಅಷ್ಟೊಂದು ಮಹಿಳೆಯರ ಜೊತೆ ಸಂಸದನಾದವನು ಲೈಂಗಿಕ ಸಂಪರ್ಕ ಬೆಳೆಸಿದ್ದು ಸರಿಯೇ ಎಂಬ ಪ್ರಶ್ನೆಯನ್ನು ಕೇಳಬೇಕಲ್ವಾ? ಜನಪ್ರತಿನಿಧಿಯ ಮುಂದೆ ಅಹವಾಲು ಹಿಡಿದು ಬರುವ ಮಹಿಳೆಯರನ್ನು ತನ್ನ ಲೈಂಗಿಕ ತೆವಲಿನ ಬಲೆಗೆ ಬೀಳಿಸಿರುವುದಷ್ಟೇ ಈ ಸಂಸದನ 5 ವರ್ಷದ ಸಾಧನೆ ಎಂದಷ್ಟೇ ಹೇಳಬೇಕು. ಆ ಮಹಿಳೆಯರನ್ನು ಭವಾನಿ ರೇವಣ್ಣ ಎಲ್ಲಿಗೆ ಕಳಿಸಿದ್ದಾರೆ ಎಂಬ ಪ್ರಶ್ನೆಯೊಂದು ಹಾಸನದಲ್ಲಿ ಹುಟ್ಟಿಕೊಂಡಿದೆ. ಮಾಹಿತಿಯೊಂದರ ಪ್ರಕಾರ ವಿಡಿಯೋ ಬಹಿರಂಗಗೊಂಡ ತಕ್ಷಣ ಭವಾನಿ ರೇವಣ್ಣ ಅವರು ವಿಡಿಯೋದಲ್ಲಿದ್ದ ಪ್ರಮುಖ ಮಹಿಳೆಯರನ್ನು ಸಂಪರ್ಕಿಸಿ ಹಣದ ಆಮಿಷ ಒಡ್ಡಿ ಊರು ಬಿಡುವಂತೆ ಮನವೊಲಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಕೆಲವರಿಗೆ 50 ಲಕ್ಷ, ಕೆಲವರಿಗೆ 1 ಕೋಟಿವರೆಗೆ ಹಣದ ಭರವಸೆ ನೀಡಿದ್ದು, ನಿಮ್ಮ ರಕ್ಷಣೆಗೆ ನಾನಿದ್ದೇನೆ, ಸದ್ಯ ಊರಿನಲ್ಲಿ ಕಾಣಿಸಿಕೊಳ್ಳಬೇಡಿ, ಯಾವುದಾದರೂ ರೆಸಾರ್ಟ್ಗಳಲ್ಲಿ ಉಳಿಯಿರಿ, ಎಲ್ಲವನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಮನವೊಲಿಸಿದ್ದಾರೆ ಎನ್ನಲಾಗುತ್ತಿದೆ. ಈ ಮಾಹಿತಿ ಅಧಿಕೃತವಲ್ಲವಾದರೂ ಭವಾನಿ ರೇವಣ್ಣ ಅವರಿಗೆ ತನ್ನ ಮಗನ ರಕ್ಷಣೆಗಾಗಿ ಇಷ್ಟು ಮಾಡುವುದು ಕಷ್ಟವೇನಲ್ಲ. ದಶಕಗಳಿಂದ ಜಿಲ್ಲೆಯ ಜನರನ್ನು ಶೋಷಣೆ ಮಾಡಿದ ಕುಟುಂಬ ಈಗ ಸ್ವಂತ ಮಗನನ್ನು ಉಳಿಸಿಕೊಳ್ಳಲು ಎಲ್ಲ ಅಸ್ತ್ರಗಳನ್ನು ಪ್ರಯೋಗಿಸದೆ ಇರಲಾರದು. ಇದು ಹಾಸನದ ಬಹುತೇಕರ ಅಭಿಪ್ರಾಯ. ಈಗ ಭವಾನಿ ರೇವಣ್ಣ ಅವರೇ ನಾಪತ್ತೆಯಾಗಿದ್ದಾರೆ. SIT ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರೂ ಅವರು ಹಾಜರಾಗುತ್ತಿಲ್ಲ. ಪ್ರಜ್ವಲ್ ಪ್ರಕರಣದ ಆಳ ಅಗಲ ತಿಳಿಯುವ ಸಂಬಂಧ eedina.com ತಂಡ ಹಾಸನಕ್ಕೆ ತೆರಳಿತ್ತು. ಅಲ್ಲಿನ ಕೆಲವು ಪ್ರಗತಿಪರರು ಮತ್ತು ಈ ಪ್ರಕರಣವನ್ನು ನಿರ್ಣಾಯಕ ಘಟ್ಟದತ್ತ ಕೊಂಡೊಯ್ಯಲು ಹೋರಾಟ ನಡೆಸುತ್ತಿರುವವರನ್ನು ಮಾತನಾಡಿಸುವ ಪ್ರಯತ್ನ ಮಾಡಿತ್ತು. ಅವರ ಮಾತುಗಳನ್ನು ಕೇಳುತ್ತಿದ್ದರೆ ಎಂಥವರಿಗೂ ಆಘಾತವಾಗುತ್ತದೆ. ಆರಂಭದಲ್ಲಿ ಪ್ರಜ್ವಲ್ನ ಕಾಮಕೃತ್ಯಕ್ಕೆ ಬಲಿಯಾದವರಲ್ಲಿ ಕೆಲವರು ವಿಡಿಯೋ ಬಹಿರಂಗಗೊಂಡ ನಂತರ ಮಾನಸಿಕವಾಗಿ ಆಘಾತಕ್ಕೊಳಗಾಗಿದ್ದಾರೆ. ಆಗ ಅವರಿಗೆ ನೆನಪಾಗಿದ್ದೇ ಸ್ಥಳೀಯ ಹೋರಾಟಗಾರರು. ಅವರೇ ನೇರವಾಗಿ ಫೋನ್ ಮಾಡಿ ತಮ್ಮ ನೋವು ಆತಂಕ ತೋಡಿಕೊಂಡಿದ್ದಾರೆ. ಹಾಸನದ ಸಾಮಾಜಿಕ ಕಾರ್ಯಕರ್ತೆ ಲೇಖಕಿ ರೂಪಾ ಹಾಸನ ಅವರಿಗೆ ಕರೆ ಮಾಡಿದ್ದ ದಂಪತಿ, ನಾವು ನಮ್ಮಲ್ಲಿರುವ ಎಲ್ಲ ಮಾಹಿತಿಯನ್ನು SIT ಅವರಿಗೆ ತಿಳಿಸಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದಿದ್ದರಂತೆ. ಇದರಲ್ಲಿ ನಿಮ್ಮದೇನೂ ತಪ್ಪಿಲ್ಲ, ನೀವೇನೂ ವಿಡಿಯೋ ಮಾಡಿಕೊಂಡಿಲ್ಲ ಅಥವಾ ಹನಿ ಟ್ರ್ಯಾಪ್ ಮಾಡಿಲ್ಲ, ತಪ್ಪು ದೌರ್ಜನ್ಯ ಎಸಗಿದ ಸಂಸದನದ್ದು.
ವಿಡಿಯೋ ಮಾಡಿಕೊಂಡದ್ದು ಆತನೇ, ನೀವು ಹೆದರುವ ಅಗತ್ಯ ಇಲ್ಲ ಎಂದು ಧೈರ್ಯ ತುಂಬಿದ್ದರಂತೆ. ಈಗ ಆ ದಂಪತಿ ಖಿನ್ನತೆಯಲ್ಲಿದ್ದಾರೆ ಎಂದು ಅವರು ಹೇಳುತ್ತಾರೆ. ಅಷ್ಟೇ ಅಲ್ಲ, ದೂರು ಕೊಡಲು ಮುಂದಾಗಿದ್ದ ಒಬ್ಬ ಸಂತ್ರಸ್ತೆ ಫೋನ್ ಮಾಡಿ ಟಿ ವಿಯಲ್ಲಿ ನಮ್ಮನ್ನು ತೋರಿಸಿದರೆ ಮನೆಯವರಿಗೆ ಗೊತ್ತಾಗಿಬಿಡುತ್ತದೆ, ನಾವು ದೂರು ಕೊಡಲ್ಲ ಎಂದಿದ್ದಾರಂತೆ. ಮನೆಗೆಲಸದ ವೃದ್ಧ ಸಂತ್ರಸ್ತೆಯನ್ನು ಹೊಳೆನರಸೀಪುರದ ರೇವಣ್ಣ ಅವರ ಮನೆಗೆ ಮಹಜರಿಗಾಗಿ ಕರೆದೊಯ್ದಾಗ ಮಾಧ್ಯಮಗಳು ಹೇಗೆ ನಡೆದುಕೊಂಡಿವೆ ಎಂಬುದನ್ನು ನಾವೆಲ್ಲ ನೋಡಿದ್ದೇವೆ. ಅವರು ತಮ್ಮ ಜವಾಬ್ದಾರಿ ಮರೆತು ಸಂತ್ರಸ್ತೆಯನ್ನು ತೋರಿಸಿದ್ದರು. ಆಕೆ ಮುಖ ಮುಚ್ಚಿಕೊಂಡಿದ್ದರೂ ಟಿ ವಿಯಲ್ಲಿ ತೋರಿಸುವುದರಿಂದ ಸಹಜವಾಗಿಯೇ ಆ ಕುಟುಂಬವನ್ನು ಇನ್ನಷ್ಟು ಮುಜುಗರಕ್ಕೆ ಈಡು ಮಾಡುತ್ತದೆ. ಈ ದೃಶ್ಯ ನೋಡಿ ಸಂತ್ರಸ್ತೆಯರು ದೂರು ಕೊಡಲು ಹಿಂಜರಿದಿರುವ ಸಾಧ್ಯತೆಯನ್ನು ಅಲ್ಲಗಳೆಯಲಾಗದು. ಮಾಧ್ಯಮಗಳ ಈ ಅತಿರೇಕದ ಬೇಜವಾಬ್ದಾರಿತನದ ವರ್ತನೆಯಿಂದ ಅನೇಕರು ದೂರು ನೀಡಲು ಹಿಂದೇಟು ಹಾಕುತ್ತಿದ್ದಾರೆ ಎಂದು ರೂಪಾ ಅವರು ಹೇಳುತ್ತಾರೆ. ಸಂತ್ರಸ್ತೆಯೊಬ್ಬರ ಮಗಳ ಮದುವೆ ನಿಶ್ಚಿತಾರ್ಥವಾಗಿದೆ. ಆಕೆಗೆ ತನ್ನ ವಿಡಿಯೋ ಇರುವುದು ಬೀಗರ ಮನೆಯವರಿಗೆ ಗೊತ್ತಾದರೆ ಏನು ಮಾಡುವುದು ಎಂಬ ಸಂಕಟ. ಆಪ್ತರೊಬ್ಬರಿಗೆ ಫೋನ್ ಮಾಡಿ ಈ ಆತಂಕವನ್ನು ಅವರು ಹೇಳಿಕೊಂಡಿದ್ದಾರೆ. SIT ರಚನೆಯಾದ ಮೇಲೂ ಕಿಡಿಗೇಡಿಗಳು ಕಂತಿನಲ್ಲಿ ವಿಡಿಯೋಗಳನ್ನು ಬಿಡುಗಡೆ ಮಾಡುತ್ತಿರುವುದು ಹಲವು ಮಹಿಳೆಯರ ನೆಮ್ಮದಿಯನ್ನು ಕಸಿದಿದೆ. ಹಾಸನದಿಂದ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಳ್ಳಲು ಹಿಂದೇಟು ಹಾಕುವ ಸಂದರ್ಭ ಬಂದರೂ ಅಚ್ಚರಿಯಿಲ್ಲ. ಪ್ರಜ್ವಲ್ ರೇವಣ್ಣನಿಗೆ ಇಂದಲ್ಲ ನಾಳೆ ಕಾನೂನು ಕೋಳ ತೊಡಿಸಬಹುದು. ಆತ ಜಾಮೀನು ಪಡೆದು ವಿದೇಶದಲ್ಲಿಯೇ ಬದುಕು ಕಳೆಯಬಹುದು. ಮೂರ್ನಾಲ್ಕು ತಲೆಮಾರು ತಿಂದು ತೇಗುವಷ್ಟು ಸಂಪತ್ತು ಅವರಲ್ಲಿದೆ. ಆತನಿಗೆ ದುಡಿದು ಬದುಕುವ ಅಗತ್ಯವಿಲ್ಲ. ಆದರೆ ದೌರ್ಜನ್ಯಕ್ಕೊಳಗಾದ ಮಧ್ಯಮ ವರ್ಗದ ಮಹಿಳೆಯರು ತಮ್ಮದೇ ಕುಟುಂಬದ ಜೊತೆ ಹಿಂದಿನಂತೆ ನೆಮ್ಮದಿಯಾಗಿರಲು ಸಾಧ್ಯವೇ? ಅವರಿಗೀಗ ಸಮಾಜವನ್ನು, ಕುಟುಂಬ ಸಂಬಂಧಿಗಳನ್ನು, ಸಹೋದ್ಯೋಗಿಗಳನ್ನು ಎದುರಿಸುವ ಬಹುದೊಡ್ಡ ಸವಾಲಿದೆ. ಅತ್ಯಾಚಾರಿಯ ಪರ ಈಗಲೂ ಆ ಪಕ್ಷದ ಬೆಂಬಲಿಗರು ನಿಂತಿದ್ದಾರೆ. ಆದರೆ ಅವರೆಲ್ಲ ಈ ಹೆಣ್ಣು ಮಕ್ಕಳ ಪರವೂ ನಿಲ್ಲುತ್ತಾರಾ? ಇಲ್ಲ. ಆ ಹೆಣ್ಣು ಮಕ್ಕಳು ತಿಂಗಳುಗಳ ಕಾಲ ಎಲ್ಲೋ ಉಳಿದವರು ಮತ್ತೆ ಕುಟುಂಬವನ್ನು ಸೇರಲೇಬೇಕು. ಇನ್ನೇನು ಮಕ್ಕಳಿಗೆ ಶಾಲೆ ಆರಂಭವಾಗಲಿದೆ. ಮಕ್ಕಳ ದಾಖಲಾತಿಯಾಗಬೇಕು, ಪುಸ್ತಕ ಯೂನಿಫಾರ್ಮ್ ಅಂತ ಶಾಪಿಂಗ್ ಮಾಡಬೇಕು. ಸಾಮಾನ್ಯ ಕುಟುಂಬಗಳಲ್ಲಿ ಇವೆಲ್ಲವನ್ನು ಅಮ್ಮಂದಿರೇ ಮಾಡುತ್ತಾರೆ. ಅಮ್ಮ ಎಲ್ಲಿ ಹೋಗಿದ್ದಾರೆ ಎಂದು ಅಜ್ಜಿ ಮನೆಯಲ್ಲಿರುವ ಮಕ್ಕಳು ಕೇಳಿದರೆ ಎಷ್ಟು ದಿನ ಸುಳ್ಳು ಹೇಳಲು ಸಾಧ್ಯ? ಅವರು ಮತ್ತೆ ಬರಲೇಬೇಕಲ್ವಾ? ಕುಟುಂಬದಲ್ಲಿ ಯಾವುದಾದರೊಂದು ಸಾವು ನೋವು ಸಂಭವಿಸಿದರೆ ಕೆಲ ಕಾಲದಲ್ಲಿ ಎಲ್ಲರೂ ಯಥಾಸ್ಥಿತಿಗೆ ಮರಳುತ್ತಾರೆ. ಆದರೆ ತಮ್ಮ ಅಥವಾ ತಮ್ಮ ಮೊಮ್ಮಗಳ ಖಾಸಗಿ ಕ್ಷಣದ ವಿಡಿಯೋ ಊರಿನ ಜನರ ಮೊಬೈಲ್ನಲ್ಲಿದ್ದಾಗ ಪದೇ ಪದೇ ಆಗುವ ಅವಮಾನ, ಮಾನಸಿಕ ಹಿಂಸೆ, ಕುಹಕದ ಮಾತುಗಳನ್ನು ಕೇಳುತ್ತಾ ಯಥಾಸ್ಥಿತಿಗೆ ಮರಳುವುದು ಸುಲಭದ ಮಾತಲ್ಲ. ಶಾಶ್ವತವಾಗಿ ಊರು ತೊರೆಯಬೇಕಾದ ಸಂಕಷ್ಟ ಕೆಲವರದ್ದು. ಬೇರೆ ಊರಿಗೆ ಹೋದರೂ ಹಾಸನದ ಗುರುತು ಹೇಳಿಕೊಳ್ಳುವಂತಿಲ್ಲ. ಆರೋಪಿ ಪ್ರಜ್ವಲ್ ಬಗ್ಗೆ ಹಾಸನದ ಜನ ಹೇಳುವ ಒಂದೊಂದು ಕಥೆಗಳು ಫ್ಯೂಡಲ್ ಮನಸ್ಥಿತಿಯ ಕುಟುಂಬದ ದಬ್ಬಾಳಿಕೆ, ಹಣದ ದಾಹ, ಭೂದಾಹದ ಕರಾಳ ಚಿತ್ರವನ್ನು ಕಟ್ಟಿಕೊಡುತ್ತದೆ. ಹಾಸನ ಜಿಲ್ಲೆಗೆ ತಾತನ ಕಾಲದಿಂದ ತಂದೆಯಿಂದ ಮೊಮ್ಮಗನವರೆಗಿನ ಮೂರ್ನಾಲ್ಕು ದಶಕಗಳ ಕರಾಳ ಇತಿಹಾಸ ಇದೆ. ಕಾಲೇಜು ಶಿಕ್ಷಣವನ್ನು ಅರ್ಧಕ್ಕೆ ಬಿಟ್ಟು ಅಪ್ಪ ಮಾಡಿರುವ ಸಂಪತ್ತಿನಿಂದ ಐಷಾರಾಮಿ ಬದುಕು ನಡೆಸುತ್ತಿದ್ದ ಪ್ರಜ್ವಲ್ನನ್ನು ಹಾಗೇ ಬಿಟ್ಟಿದ್ದರೆ ಇಷ್ಟೊಂದು ವಿವಾಹಿತ ಹೆಣ್ಣು ಮಕ್ಕಳು, ಅಧಿಕಾರಿಗಳು ಇಂದು ತಮ್ಮ ಬದುಕನ್ನು ಈತನ ಕಾಮ ವಾಂಚೆಗೆ ಬಲಿ ಕೊಡುತ್ತಿರಲಲ್ಲವೋ ಏನು? ಆದರೆ ಕುಟುಂಬದವರ ಅಧಿಕಾರದ ದಾಹ ಆತನನ್ನು ಚಿಕ್ಕ ವಯಸ್ಸಿಗೆ ಸಂಸದನನ್ನಾಗಿ ಮಾಡಿದೆ. ಹಣದ ಮದದ ಜೊತೆಗೆ ಅಧಿಕಾರದ ಮದವು ಸೇರಿ JDS ಪಕ್ಷದ ಏಕೈಕ ಸಂಸದ ಇಂದು ಸರಣಿ ಅತ್ಯಾಚಾರದ ಆರೋಪಿಯಾಗಿ ತಲೆಮರೆಸಿಕೊಳ್ಳುವಂತಾಗಿದೆ. ಅಕ್ರಮ ಮಾರ್ಗದಿಂದ ಇಷ್ಟೊಂದು ಸಂಪತ್ತು ಕೂಡಿಟ್ಟ ಕುಟುಂಬದ ಮಕ್ಕಳು ಇನ್ನೇನು ಮಾಡುತ್ತಾರೆ? ಮಾಜಿ ಪ್ರಧಾನಿಗಳು ಜಿಲ್ಲೆಗೆ ಬಂದಾಗ ಉಳಿಯಲು ಕೊಟ್ಟ ಮನೆಯನ್ನು ಅವರ ಮೊಮ್ಮಗ ಹಾಲಿ MP ತನ್ನ ಅಕ್ರಮ ಚಟುವಟಿಕೆಯ ಅಡ್ಡ ಮಾಡಿಕೊಂಡಿದ್ದು ಮಾಜಿ ಪ್ರಧಾನಿಗಳ ಮುಖಕ್ಕೂ ಮಸಿಬಳಿದಂತಾಗಿದೆ. ಹೊಳೆನರಸೀಪುರದಲ್ಲಿ 100 ಎಕರೆ ಜಮೀನು, ಬಂಗಲೆ ಕಟ್ಟಿಕೊಂಡು ವಾಸವಿರುವ ರೇವಣ್ಣ ಕುಟುಂಬಕ್ಕೆ ಹಾಸನ ನಗರದಲ್ಲೂ 100 ಕೋಟಿ ಬೆಲೆ ಬಾಳುವ ಕಲ್ಯಾಣ ಮಂಟಪ, ವಾಣಿಜ್ಯ ಕಟ್ಟಡಗಳಿವೆ. ಹಾಸನ ಜಿಲ್ಲಾ ಕೋರ್ಟ್ನ ಮುಂದಿನ ವಿಶಾಲ ಕೆರೆಯನ್ನು ರೇವಣ್ಣ ಕುಟುಂಬ ಕಬಳಿಸಿದೆ ಎಂಬ ಆರೋಪವಿದೆ. ಅಲ್ಲೊಂದು ಬಸ್ ನಿಲ್ದಾಣ ಮತ್ತು ಸಮುದಾಯ ಭವನ ಕಟ್ಟಲಾಗಿದೆ. ಆ ಕುಟುಂಬದ ಹಣದ ದಾಹ ಇಡೀ ಜಿಲ್ಲೆಯ ಜನರನ್ನು 3 ದಶಕಗಳಿಂದ ಬಾಧಿಸಿದೆ. ಆದರೆ ಇದುವರೆಗೆ ಜನ ದಂಗೆ ಎದ್ದಿಲ್ಲ ಎಂಬುದು ನೋವಿನ ಸಂಗತಿ.
ಯಾಕೆಂದರೆ ಅವರಿಗೆ ಹಣ, ಜಾತಿ, ಅಧಿಕಾರದ ಬಲವಿದೆ. ಆ ಕುಟುಂಬದ ಒಬ್ಬರು ಸಮ್ಮಿಶ್ರ ಸರ್ಕಾರದಲ್ಲಿ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ. ಎಚ್ ಡಿ ರೇವಣ್ಣ ಎರಡೆರಡು ಬಾರಿ PWD ಸಚಿವರಾಗಿದ್ದರು. ಆ ಕುಟುಂಬದ ದಬ್ಬಾಳಿಕೆ, ಅಹಂಕಾರ, ಅಧಿಕಾರದ ಮದದ ನಾಗಾಲೋಟಕ್ಕೆ ಪ್ರಜ್ವಲನ ಈ ಪ್ರಕರಣ ಲಗಾಮು ಹಾಕಲಿದೆ ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದಾರೆ. ಸದ್ಯ ಈ ಪ್ರಕರಣದಿಂದಾಗಿ ಹಾಸನದಲ್ಲಿ ಮುಚ್ಚಿ ಹೋದ ಹಲವು ಫೈಲ್ಗಳಿಗೆ ಜೀವ ಬರುವಂತಾದರೆ ಆ ಕುಟುಂಬದ ದಶಕಗಳ ದಬ್ಬಾಳಿಕೆ, ಭೂಕಬಳಿಕೆ, ಭ್ರಷ್ಟಾಚಾರಕ್ಕೊಂದು ಅಂತ್ಯ ಕಾಣಿಸಬಹುದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.